ರೇಣುಕ ಸ್ವಾಮಿ ಸಿಕ್ಬಿಟ್ರೆ ಏನ್ ಮಾಡ್ಲಿಕ್ಕೂ ರೆಡಿ ಇದ್ದ ಅವನು. ನಾ ಪವನ್ಗೆ ಸ್ವಾಮಿ ನಂಬರ್ ಕೊಟ್ಟಿದ್ದ ಪವಿತ್ರ. ಈಕೆ ಪವಿತ್ರ ಗೌತಮ್ ಜೊತೆ ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಸೋಷಿಯಲ್ ಅಕೌಂಟ್ ನಲ್ಲಿ ಮೆಸೇಜ್ ಮಾಡ್ತಾ ಫಸ್ಟ್ ನಂಬರ್ ಅನ್ನ ತಗೊಳ್ತಾಳೆ. ಅವನು ಹೆಂಗ್ ಮೆಸೇಜ್ ಮಾಡ್ತಾನೆ ಅದಕ್ಕೆ ಪಾಸಿಟಿವ್ ಆಗಿ ಮೆಸೇಜ್ ಮಾಡ್ತಾ ನಂತರ ನಂಬರ್ ಇಸ್ಕೊಳ್ತಾನೆ. ಫಸ್ಟ್ ಇರಿಟೇಟ್ ಆಗಿ ಬೈಯೋದು ಅದು ಎಲ್ಲ ಆಯ್ತು, ಆದ್ರೆ ಕಂಟ್ರೋಲ್ ಆಗಿಲ್ಲ. ಅವನು ವಿಕೃತ ಮನಸ್ಥಿತಿ ಮುಂದುವರಿಸ್ತಿದ್ದ ರೇಣುಕಾ ಸ್ವಾಮಿ. ಸೊ ಹೀಗಾಗಿ ಇವನನ್ನು ಹೇಗಾದ್ರೂ ತಗ್ಲಾಕೊಬೇಕು, ತಗ್ಲಾಕ್ಬೇಕು, ಟ್ರಾಪ್ ಮಾಡಬೇಕು, ಬುದ್ಧಿ ಕಲಿಸ್ಬೇಕು ಅಂತ ನಂತರ ಅವರು ಅವನೇನು ಮೆಸೇಜ್ ಮಾಡ್ತಾನೆ ಅದೇ ರೀತಿಯಾಗಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದಾಗ ನಂಬರ್ ಕೊಟ್ಟಿದ್ದ. ಪವಿತ್ರ ಹೆಸರಿನಲ್ಲಿ ಪವನ್ ಚಾಟಿಂಗ್ ಶುರು ಮಾಡ್ತಾನೆ. ಪವನ್ ಬಳಸ್ತಾ ಇದ್ದಂಥ ನಂಬರ್, ಆ ನಂಬರ್ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಆ ಪವನ್ ಏನು ನಂಬರ್ ಬಳಸ್ತಾ ಇದ್ನಲ್ಲ ಆ ನಂಬರಿಂದ ಅಂದರೆ ಪವನ್ನೇ ಚಾಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ರೇಣುಕಾ ಸ್ವಾಮಿ ಜೊತೆ. ಪವಿತ್ರ ಅಂದುಕೊಂಡಿದ್ದ ರೇಣುಕಾ ಸ್ವಾಮಿ ಪವನ್ಗೆ ತನ್ನ ಮನೆಯ ವಿಳಾಸವನ್ನ ಕೊಟ್ಟಿದ್ದ. ಪವಿತ್ರ ಅನ್ಕೊಂಡಿದ್ದಾನೆ ಪವನ್ ಜೊತೆ ಚಾಟ್ ಮಾಡ್ತಿದ್ದು ರೇಣುಕಾ ಸ್ವಾಮಿ, ಪವಿತ್ರನೇ ನನ್ನ ಜೊತೆ ಚಾಟ್ ಮಾಡ್ತಾ ಇದ್ದಾಳೆ ಅಂತ ಫುಲ್ ಖುಷಿ ಆಗ್ಬಿಟ್ಟ. ಯಾಕಂದ್ರೆ ಓ ಇವಳೇ ಸಿಕ್ಬಿಟ್ಲು ನನಗೆ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ವಿಕೃತ ರೇಣುಕಾ ಸ್ವಾಮಿ. ಖುಷಿ ಆಗ್ಬಿಟ್ಟ, ಓ ಇವಳೊಬ್ಳು ಸಿಕ್ಬಿಟ್ಲು ಅಂತ. ಸೊ ಹಾಗಾಗಿ ಮನೆಯ ವಿಳಾಸವನ್ನ ಕೂಡ ಕೊಡ್ತಾನೆ ಪವನ್ಗೆ. ಪವನ್ಗೆ ಮೆಡಿಕಲ್ ಶಾಪ್ ಲೊಕೇಶನ್ ಅನ್ನ ಕಳಿಸ್ತಾನೆ ರೇಣುಕಾ ಸ್ವಾಮಿ. ಅವನಿಗೆ ಗೊತ್ತಿಲ್ಲ ಪವನ್ನು ಅಂತ. ಪವಿತ್ರ ಅನ್ಕೊಂಡು ಇವನ್ ಲೊಕೇಶನ್ ಎಲ್ಲ ಕಳಿಸ್ತಾನೆ, ಮನೆ ಅಡ್ರೆಸ್ಸು ಕೂಡ ಕಳಿಸ್ತಾನೆ. ಸ್ವಾಮಿ ಬಗ್ಗೆ ವಿನಯ್ ಜೊತೆ ಮಾತಾಡ್ಲಿಕ್ಕೆ ಪವನ್ ಹೇಳಿದ್ದ. ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಜೊತೆ ಮಾತಾಡ್ಲಿಕ್ಕೆ ಪವನ್ ಹೇಳಿದ್ದ. ಅಂದ್ರೆ ಪವನ್ನು ಸ್ವಾಮಿ ವಿಚಾರವನ್ನ ವಿನಯ್ಗೆ ತಿಳಿಸಿ ಅಂತ ಹೇಳ್ತಾನ. ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ ಆತನಿಗೆ ತಿಳಿಸಿ ಅಂತ ಹೇಳ್ತಾನೆ. ವಿನಯ್ ಜೊತೆ ಮಾತಾಡ್ಲಿಕ್ಕೆ ಪವಿತ್ರಾಗೆ ಹೇಳಿದ್ದಂತ ಪವನ್ ವಿನಯ್ಗೊಂದ್ಸಲಿ ಮಾಹಿತಿ ಮುಟ್ಸ್ಬಿಡಿ ಅಂತ. ಯಾಕಂದ್ರೆ ವಿನಯ್ ದರ್ಶನ್ ಎಲ್ಲ ತುಂಬಾ ಕ್ಲೋಸ್ ಅಲ್ವಾ, ವಿನಯ್ಗೆ ಅದ್ರ ಬಗ್ಗೆ ಮಾಹಿತಿ ಇರಲಿ, ವಿನಯ್ಗೆ ಮಾಹಿತಿ ಕೊಡಿ ಅಂತ ಪವನ್ ಹೇಳಿದನಂತೆ ಪವಿತ್ರಾಗೆ. ಸ್ವಾಮಿ ಬಗ್ಗೆ ದರ್ಶನ್ಗೆ ಹೇಳಿದ್ದೆ ಸ್ಟೋನಿ ಬ್ರೂಕ್ ವಿನಯ್. ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನ್ ಅನ್ಕೊಂಡಿದ್ವಿ, ಪವನ್ ದರ್ಶನ್ಗೆ ಎಲ್ಲ ವಿಚಾರ ಹೇಳಿದ್ದು ಅಂತ. ಪವನ್ ಇದನ್ನಲ್ಲ, ಇವನು ಎಲ್ಲವನ್ನು ದರ್ಶನ್ಗೆ ಹೇಳ್ಬಿಟ್ಟಿದ್ದಾನೆ ಪವಿತ್ರ ವಿಚಾರದಲ್ಲಿ ಅಂತ ಅಂದ್ಕೊಳ್ಳಾಗಿತ್ತು. ಹಂಗಾಗಿಲ್ಲ ನೋಡಿ, ಪೊಲೀಸರ ತನಿಖೆ ಸಂದರ್ಭದಲ್ಲಿ ಚಾರ್ಜ್ ಶೀಟಲ್ಲಿ ಎಲ್ಲ ಉಲ್ಲೇಖ ಆದಾಗ ಗೊತ್ತಾಗ್ತಾ ಇದೆ ನೋಡಿ ಏನೇನಾಗಿದೆ. ಸ್ವಾಮಿ ಬಗ್ಗೆ ದರ್ಶನ್ಗೆ ಹೇಳಿದ್ದು ಪವನ್ ಅಲ್ಲ, ವಿನಯ್. ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ ದರ್ಶನ್ಗೆ ಎಲ್ಲವನ್ನು ಕೂಡ ಹೇಳ್ತಾರೆ. ವಿನಯ್ಗೆ ಯಾರು ಹೇಳಿದ್ದು? ಪವಿತ್ರ. ಪವಿತ್ರಾಗೆ ವಿನಯ್ಗೆ ಹೇಳುವಂತ ಹೇಳಿದ್ದು ಯಾರು? ಪವನ್. ಸ್ವಾಮಿ ವಿಚಾರ ಕೇಳಿ ಸಿಟ್ಟಿಗೆದ್ದು ಹೋಗಿದ್ದ ದರ್ಶನ್. ಯಾವಾಗ ವಿನಯ್ ದರ್ಶನ್ಗೆ ಸ್ವಾಮಿ ವಿಚಾರವನ್ನ ಹೇಳ್ತಾರೋ ದರ್ಶನ್ ಅವಾಗ ಅದು ಎಲ್ಲಿತ್ತೋ ರೋಷ ಎಲ್ಲ ಫುಲ್ ಸಿಟ್ಟಾಗಿ ಹೋಗ್ಬಿಟ್ರಂತೆ. ಏನಾದ್ರೂ ಮಾಡಿ ಆತನನ್ನ ಕರ್ತ್ಕೊಂಡು ಬನ್ನಿ, ಎತ್ತಾಕೊಂಡು ಬನ್ನಿ ಅಂತ ದರ್ಶನ್ ಹೇಳ್ತಾರೆ. ಚೆನ್ನಾಗಿ ಹಲ್ಲೆ ಮಾಡಿ ಒಂದು ಗತಿ ಕಾಣಿಸೋಣ ಅಂತ ದರ್ಶನ್ ಆ ಸಂದರ್ಭದಲ್ಲಿ ಹೇಳಿದ. ಅವನು ಆ ರೀತಿಯಾಗಿ ಮೆಸೇಜ್ ಮಾಡ್ತಿದ್ದ, ವಿಕೃತವಾಗಿ ಮೆಸೇಜ್ ಮಾಡ್ತಾ ಇದ್ದ, ಫೋಟೋ ಎಲ್ಲ ಕಳಿಸ್ತಾ ಇದ್ದ, ನಗ್ನ ಫೋಟೋ ಕಳಿಸ್ತಾ ಇದ್ದ, ಮರ್ಮಾಂಗದ ಫೋಟೋ ಎಲ್ಲ ಕಳಿಸ್ತಾ ಇದ್ದ ರೇಣುಕಾ ಸ್ವಾಮಿ. ಈ ವಿಚಾರ ಫುಲ್ ಗೊತ್ತಾಯ್ತಲ್ಲ ದರ್ಶನ್ಗೆ, ಸಿಟ್ಟಿಗೆದ್ದು ಅವನು ಎತ್ತಾಕೊಂಬನ್ನಿ ಒಂದು ಗತಿ ಕಾಣಿಸೋಣ ಅಂತ ದರ್ಶನ್ ಆ ಸಂದರ್ಭದಲ್ಲಿ ಹೇಳಿದ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.